ಮನೀಗ ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ. ಗುರುಜಿ, ಕರ್ಕಾಟಕವರೆಗೆ ತಿಳಿಸ್ಕೊಟ್ಟಿದ್ದೀರಾ, ಇನ್ನು ಸಿಂಹ ರಾಶಿಯಿಂದ. ಖಂಡಿತ, ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಸಿಂಹರಾಶಿಯವರು ಸಾಕಷ್ಟು ಲಾಭವನ್ನೇ ಕಾಣುತ್ತಿದ್ದೀರಿ. ಮನಸ್ಸಿಗೆ ನೆಮ್ಮದಿ ತಂದುಕೊಳ್ಳಬಹುದು, ಮಾಡುವಂತಹ ಕಾಯಕದಲ್ಲಿ ಪ್ರಗತಿ ಕಾಣಬಹುದು. ಹಾಗೆ ಸಿಂಹರಾಶಿಯವರಿಗೆ ಇವತ್ತು ಬಹಳ ಒಳ್ಳೆಯ ದಿನ. ಇವತ್ತು ಸಾಂಬ ಸದಾಶಿವನ ಆರಾಧನೆ ಮಾಡಿ ಶಿವಮಂದಿರಕ್ಕೆ ಹೊರಡಿ. ನಿಮ್ಮ ಕೈಲಿ ಯಥಾಶಕ್ತಿ ಒಂದಿಷ್ಟು ಬಿಲ್ವ ಪತ್ರೆ ತುಂಬೆ ಹೂವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ಸಾಧು ಸಂತರಿರುವಂತಹ ಸ್ಥಳಕ್ಕೆ, ಸಾಧು ಸಂತರಿರತಕ್ಕಂಥ ಸ್ಥಳಕ್ಕೆ ಹೋಗಿ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ. ಸಿಂಹರಾಶಿಯವರಿಗೆ ನಿಮ್ಮದೇ ಆದಂತಹ ಒಂದಷ್ಟು ವಿಶೇಷತೆಗಳು, ಒಂದಿಷ್ಟು ಲಾಭಗಳನ್ನು ಹೆಚ್ಚೆಚ್ಚಾಗಿ ನೀವು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಡ್ರೈವಿಂಗ್ ಮಾಡುವಾಗ ಭಾಳ ಜೋಪಾನ, ಸ್ವಲ್ಪ ಎಚ್ಚರಿಕೆಯಿಂದಿರಿ. ನೀವೇ ಡ್ರೈವಿಂಗ್ ಮಾಡೋದಾದರೆ ಮಧ್ಯಾಹ್ನ 12ರಿಂದ 4ವರೆ ತನಕ ನೀವು ಡ್ರೈವಿಂಗ್ನಲ್ಲಿ ಕೂತ್ಕೊಳ್ಳುವಂಥದ್ದು, ಅತಿಯಾದಂಥ ವೇಗವಾಗಿ ಚಲಾಯಿಸ್ತಕ್ಕಂಥದ್ದು, ಅಥವಾ ಯಾರೊಬ್ಬರ ಮಾತು ಕೇಳಿಕೊಂಡು ಬೇಗ ಹೋಗಿ ಸೇರ್ಕೋಬೇಕು ಅಂತೇಳಿ ಸ್ಪೀಡ್ ತುಳಿಯೋದ್ರಿಂದ ಒಂದಲ್ಲ ಒಂಥರ ಅಚಾತುರಿಗಳು ಹೆಚ್ಚು ಕಮ್ಮಿ ಮಾಡ್ಕೊಳ್ತೀರಿ. ಜೋಪಾನ, ಎಚ್ಚರ ಇರಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕನ್ಯಾರಾಶಿಯವರಿಗೆ ಇವತ್ತು ದುರ್ಗಾ ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ದುರ್ಗಾರಾಧನೆ ಮಾಡಿ, ಸಕಲ ವಿಧವಾದಂತಹ ದುಃಖಗಳಿಂದ ದೂರವಿರಿ. ಜೊತೆಗೆ ಇವತ್ತಿರ್ತಕ್ಕಂಥ ಕಾರ್ತೀಕ ಮಾಸದ ಈ ಶುಭ ಸೋಮವಾರ, ಸೋಮವಾರದಂದು ದೀಪೋತ್ಸವ ಆಗಲಿ. ನಿಮ್ಮ ಕೈಯಿಂದ ಒಂದು 11 ದೀಪ ಅಥವಾ 6 ದೀಪ, ಕನಿಷ್ಠ ಪಕ್ಷ 2 ದೀಪಗಳನ್ನಾದರೂ ಮಣ್ಣಿನ ಹಣತೆಯಲ್ಲಿ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿ. ಕನ್ಯಾರಾಶಿಯವರಿಗೆ ಇರತಕ್ಕಂಥ ಶುಭ ಫಲಗಳು ಸಾಕಷ್ಟು, ಆದರೆ ಅದನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಸಾಕಷ್ಟು ಅಡ್ಡಿ ಆತಂಕಗಳಿದೆ. ಆ ಅಡ್ಡಿ ಆತಂಕಗಳಂತಕ್ಕಂಥದ್ದು ರಾಹುವಿನಿಂದ ಆಗಿರಬಹುದು ಅಥವಾ ಶನಿಯಿಂದ ಆಗಿರಬಹುದು. ರಾಹು ಮತ್ತು ಶನಿ ಎರಡರನ್ನೂ ಸಹಿತ ನೀವು ಪ್ರಾರ್ಥಿಸಬೇಕು. ಅದಕ್ಕಾಗಿ ದೇವಿಯ ಆರಾಧನೆ ಬೇಕು, ಜೊತೆಗೆ ಶನೇಶ್ವರನ ಆರಾಧನೆ ಬೇಕು. ದೇವಿಯ ಆರಾಧನೆ, ಹನುಮನ ಆರಾಧನೆಯೊಂದಿಗೆ ಕಾರ್ತೀಕ ಸೋಮವಾರದ ಇವತ್ತಿನ ಶುಭ ಫಲಗಳನ್ನು ಕನ್ಯಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನವೂ ಇವತ್ತಾಗಿದೆ. ಇವತ್ತು ಸಾಮಾನ್ಯಕ್ಕೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಮುಂದಾಗಬೇಕಾಗಿರ್ತಕ್ಕಂಥದ್ದನ್ನು, ಮುಂದಿನ ಅಭಿವೃದ್ಧಿ ಬಗ್ಗೆ ಇವತ್ತು ನೀವು ಏನು ಚಿಂತನೆ ಮಾಡ್ತಿರೋ ಅದು ಸಾಕಷ್ಟು ಲಾಭವಾಗಿ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಶುಭ ದಿನ. ಇವತ್ತು ಮಾಡುವ ಪ್ರತಿಯೊಂದು ಕಾಯಕಗಳಲ್ಲೂ, ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನೇ ಕಾಣ್ತೀರಿ. ಮಧ್ಯಾಹ್ನ 11:00 ರಿಂದ 12:20 ತನಕ, 11:00 ರಿಂದ 12:20 ಒಳಗಾಗಿ ಸಾಕಷ್ಟು ಲಾಭವನ್ನು, ಒಳ್ಳೆ ಒಳ್ಳೆಯ ಮಾತು, ಒಳ್ಳೆ ಒಳ್ಳೆಯ ಕೆಲಸಗಳು ಅಥವಾ ನಿಮ್ಮ ಹಿರಿಯರಿಂದ, ನಿಮ್ಮ ಮೇಲಧಿಕಾರಿಗಳಿಂದ ಒಂದಷ್ಟು ವಿಶೇಷತೆಗಳಿಂದ ಸಿದ್ಧಿಪಡಿಸ್ಕೊಳ್ಳುವಂಥ ಶುಭ ದಿನ ಅಂದರೂ ತಪ್ಪಾಗಲಾರದು. ಅದರಿಂದ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಾಧ್ಯವಾದರೆ ಒಂದಿಷ್ಟು ಸಿಹಿ ತಿಂಡಿಗಳನ್ನು ಅಥವಾ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ಸಿಹಿನ ಹಂಚೋದ್ರಿಂದಲೂ ಸಾಕಷ್ಟು ಲಾಭವನ್ನು ಕಾಣ್ತೀರಿ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು, ಮನಸ್ಸನ್ನು ಶಾಂತಿಯುತವಾಗಿಟ್ಕೊಳ್ಬೇಕು, ನೆಮ್ಮದಿಯುತವಾದಂತಹ ವಾತಾವರಣದಲ್ಲಿರಬೇಕು. ಬಂದದ್ದೇನೇ ಬರಲಿ ಶ್ರೀನಿವಾಸನ ದೇವಂದಿರಲಿ ಅಂತ ಹೇಳಿ ಧೈರ್ಯದಿಂದ ನಡೀಬೇಕೇ ವಿನಃ ಮನಸ್ಸಲ್ಲಿ ಅಂಜಿಕೆ, ಭಯದ ವಾತಾವರಣ ತುಂಬಿಕೊಳ್ಳಬಾರದು. ಜೊತೆಗೆ ಯಾವ ಕಾಲಕ್ಕೆ ಏನು ನಡೀಬೇಕು, ಕಾಲಕಾಲಗಳಲ್ಲಿ ನಡೆಸೋವನು ಮೇಲೊಬ್ಬ ಇದ್ದಾನೆ. ನಾವು ನಮ್ಮಿಂದ ಆಗುತ್ತೆ, ನನ್ನಿಂದ ಆಗುತ್ತೆ, ಅಥವಾ ನಾನು ಮಾಡಿದರೆ ಸಾಧ್ಯ, ನನ್ನಿಂದಲೇ ಆಗುವಂಥದ್ದು ಅಂತೇಳಿ ಇಂತಹ ಮೌಢ್ಯತೆ ಚಿಂತನೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರ ಮನಸ್ಸು ಬಹಳ ಕೆಡುತ್ತೆ. ಅದಕ್ಕಾಗಿ ವೃಶ್ಚಿಕ ರಾಶಿಯವರು ನೀವು ಮಾಡುವ ಕಾಯಕವನ್ನು ಗೌರವಿಸಿ ಶ್ರದ್ಧಾಭಕ್ತಿಯಾಗಿ ಭಗವಂತನ ಪ್ರಾರ್ಥನೆ ಮಾಡಿ, ಭಗವಂತನ ಮೇಲೆ ಭಾರವಿಡಿ. ಖಂಡಿತವಾಗಲು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ. ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ
ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿನ ವಾಸ ಆಗಿದ್ರೆ ತಾನೇ ಹೇಳಕ್ಕೆ. ಹಟ್ಟಿನ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು, ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.